ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಯುಗಾದಿ ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲರೂ ತೋರಣನ ಕಟ್ತಾರೆ. ಆ ಮಾವಿನ ತೋರಣದಲ್ಲಿ ಬೇವಿನ ಸೊಪ್ಪನ್ನು ಸೇರಿಸಿ ಸಹ ಕಟ್ತಾರೆ. ಬೇವಿನ ಸೊಪ್ಪು ಎಲ್ಲ ಒಣಗಿದ ತಕ್ಷಣ ನಾವು ಬಿಸಾಕ್ಬಿಡ್ತೀವಿ. ಅದನ್ನು ಬಿಸಾಕ್ಲಿಲ್ದಂಗೆ ಅದನ್ನು ಯಾವ ರೀತಿಯಾಗಿ ನಾವು ಬೇವಿನ ಸೊಪ್ಪನ್ನ ಯೂಸ್ ಮಾಡ್ಕೋಬೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಬೇವಿನ ಸೊಪ್ಪಿಂದ ಏನು ಮಾಡೋದು ಅಂತ ನೋಡೋಣ. ನೋಡಿ, ಇದು ನಮ್ಮನೆ ತೋರಣದಲ್ಲಿ ನಾವು ಕಟ್ಟಿದಂತಹ ಬೇವಿನ ಸೊಪ್ಪಿದು ಚೆನ್ನಾಗಿ ಒಣಗಿದೆ ನೋಡಿ. ಏನಿಲ್ಲ ಅಂದರೂ ಒಂದು 3-4 ದಿನ ಆಗಿತ್ತು, ಹಂಗೆ ಬಿಟ್ಬಿಟ್ಟಿದೆ. ಹಂಗಾಗಿ ಚೆನ್ನಾಗಿ ಒಣಗಿಬಿಟ್ಟಿದೆ. ನೀವು ಬೇಕಾದ್ರೆ ಹಸಿ ಸೊಪ್ಪನ್ನೇ ತೊಗೊಬಂದು ಹಸಿ ಬೇವಿನ ಸೊಪ್ಪು ತೊಗೊಬಂದು ಒಣಗಿಸ್ಕೋಬೋದು. ಅದು ಯಾವ ರೀತಿಯಾಗಿ ಒಣಗಬೇಕು ಅಂತಂದರೆ, ಬೇವಿನ ಸೊಪ್ಪು ನಾವು ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಆಗಬೇಕು ಕೈಯಲ್ಲಿ. ಇಷ್ಟು ಚೆನ್ನಾಗಿ ಒಣಗಬೇಕು, ಯಾಕಂದರೆ ಇಲ್ಲ ಅಂದರೆ ಸ್ವಲ್ಪ ತರಿತರಿಯಾಗಿ ಬಂದುಬಿಡುತ್ತೆ ನಾವು ರುಬ್ಬಿದ ತಕ್ಷಣ. ಅದಕ್ಕೋಸ್ಕರ ಫುಲ್ ನುಣ್ಣು ಬರಬೇಕು ಅಂದರೆ ಚೆನ್ನಾಗಿ ಒಣಗಬೇಕು ಬೇವಿನ ಸೊಪ್ಪು. ಸಾಮಾನ್ಯವಾಗಿ ಬೇವಿನ ಸೊಪ್ಪು ಒಣಗ್ತು ಅಂದರೆ ಎಲ್ಲರೂ ಕಸ ಅಂತೇಳಿ ಬಿಸಾಕ್ಬಿಡ್ತಾರೆ. ಆದರೆ ಆ ಒಣಗಿರೋ ಬೇವಿನ ಸೊಪ್ಪನ್ನ ನಾವು ಈ ರೀತಿಯಾಗೂ ಸಹ ಬಳಸ್ಕೋಬೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ನೋಡಿ, ಅದೇನಪ್ಪ ಅಂತ ಅಂದರೆ, ಈ ಒಣಗಿರೋಂಥ ಬೇವಿನ ಸೊಪ್ಪನ್ನ ನಾವು ಪುಡಿ ಮಾಡ್ಕೊಳ್ಬೇಕು ನುಣ್ಣುಗೆ. ಯಾವ ರೀತಿಯಾಗಿ ಅಂದರೆ ನೋಡಿ, ಈ ರೀತಿಯಾಗಿ ನಾವು ನುಣ್ಣುಗೆ ಪುಡಿ ಮಾಡ್ಕೋಬೇಕು. ಈ ಪುಡಿಯಿಂದ ನಾವು ಬೇವಿನೆಣ್ಣೆ ಯಾವ ರೀತಿಯಾಗಿ ತಯಾರಿಸೋದು ಅಂತ ನೋಡೋಣ. ಹಾಗೆ ನಾನು 250 ml ಎಣ್ಣೆ, ಕೊಬ್ಬರೆಣ್ಣೆ ತೊಗೊಂಡಿದ್ದೀನಿ. ಈ ಕೊಬ್ಬರೆಣ್ಣೆನ ದಪ್ಪ ಬಾಣಲೆಯಲ್ಲಿ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ನಂತರ ಇದಕ್ಕೆ ಪುಡಿ ಮಾಡಿರುವಂಥ ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು. 1/2 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಬೇಕು ಎಣ್ಣೆನ. ಯಾವುದೇ ಕಾರಣಕ್ಕೂ ಉರಿ ಜೋರಾಗಿ ಇಟ್ಕೊಂಡು ಬಿಸಿ ಮಾಡೋಕ್ಕೋಬೇಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಬೇಗ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸಿ ಒಂದು 10-12 ನಿಮಿಷದಷ್ಟು ಕುದಿಸಿ. ನೋಡಿ, ನೊರೆ ಬರ್ತಾ ಇದೆ ಅಲ್ವಾ? ಇದು ಎಣ್ಣೆ ಕಂಪ್ಲೀಟಾಗಿ ಆಗಿದೆ ಅನ್ನೋಕ್ಕೆ ನೊರೆ ಎಲ್ಲ ನಿಲ್ಲುತ್ತಲ್ವಾ, ಆವಾಗ ಅದು ಕಂಪ್ಲೀಟಾಗಿ ಎಣ್ಣೆ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಯಾವ ರೀತಿಯಾಗಿ ನೊರೆ ಬರ್ತಾ ಇದೆ. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ಒಂದು 10 ನಿಮಿಷದಷ್ಟು. ನೋಡಿ, ಯಾವ ರೀತಿಯಾಗಿ ನೊರೆ ಬರ್ತಾ ಇದೆ ಅಲ್ವಾ ಸುತ್ತ. ಇದು ಎಣ್ಣೆ ಕಂಪ್ಲೀಟಾಗಿ ಆದ ತಕ್ಷಣ ನೊರೆ ಹೋಗುತ್ತೆ ನಿಧಾನಕ್ಕೆ. ಚೆನ್ನಾಗಿ ಕುದಿಸ್ಕೋಬೇಕು. ಇದು ಎಣ್ಣೆ ಕುದಿತಾ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ ನೋಡಿ, ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತೇಳಿ. ಈ ರೀತಿಯಾಗಿ ಆಗಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತೇಳಿ, ಕಲರು ಸಹ ನೋಡಿ ಚೇಂಜ್ ಆಗಿದೆ. ಈಗ ಕಂಪ್ಲೀಟಾಗಿ ಬೇವಿನೆಣ್ಣೆ ತಯಾರಾಗಿದೆ ಅಂತ. ನಾವು ಸುಮ್ಮನೆ ಮಾರ್ಕೆಟಿಗೆ ಹೋಗಿ ಕೊಂಡ್ಕೊ ಬರೋ ಬದಲು ಈ ರೀತಿಯಾಗಿ ನಾವು ಮನೆಯಲ್ಲೇ ಬೇವಿನೆಣ್ಣೆನ ಯಾವ ರೀತಿಯಾಗಿ ತಯಾರಿಸ್ಬೋದು ನೋಡಿ. ತುಂಬ ಕ್ಲೀನಾಗಿ ನಮಗೆ ಸಿಗುತ್ತೆ ಈ ಬೇವಿನೆಣ್ಣೆ. ಈಗ ನೋಡಿ, ಬೇವಿನೆಣ್ಣೆ ಕಂಪ್ಲೀಟಾಗಿ ಆಗಿದೆ. ಒಲೆ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದು ತಣ್ಣಗಾಗಬೇಕು. ಹಾಗೆ ಸೋಸೋಕ್ಕೆ ಹೋಗಬೇಡಿ, ಯಾಕಂದರೆ ಬಿಸಿ ಇರುತ್ತಲ್ಲ. ಹಾಗಾಗಿ ನೋಡಿ, ತಣ್ಣಗಾದ ನಂತರ ಈ ರೀತಿಯಾಗಿ ಬಟ್ಟೆ ತೊಗೊಂಡು ಎಣ್ಣೆ ಸೋಸ್ಕೋಬೇಕು. ಜಲ್ಡಿಯಲ್ಲಿ ಸೋಸ್ಕೋಬೋದು, ಅಷ್ಟೊಂದು ಕ್ಲೀನಾಗಿ ನಮಗೆ ಎಣ್ಣೆ ಸಿಗೋದಿಲ್ಲ. ಹಾಗಾಗಿ ನಾನು ಒಂದು ತಳ್ಳಂದು ವೇಸ್ಟ್ ಬಟ್ಟೆ ತೊಗೊಂಡು ಅದರಲ್ಲೇ ಸೋಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬೇವಿನೆಣ್ಣೆನ ಬಟ್ಟೆಯಲ್ಲಿ ಸೋಸೋದ್ರಿಂದ ನಮಗೆ ಎಣ್ಣೆ ಸ್ವಚ್ಛವಾಗಿ ಸಿಗುತ್ತೆ. ನೋಡಿ, ಎಷ್ಟು ಕ್ಲೀನಾಗಿ ಸಿಕ್ಕಿದೆ ಅಂತೇಳಿ. ಈ ಎಣ್ಣೆನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತಂದರೆ, ತಲೆಯಲ್ಲಿ ಒಟ್ಟಾಗಿರುತ್ತಲ್ವ ಅಂಥವರು ಇದನ್ನು ನೈಟ್ ಹಚ್ಕೊಂಡು ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡಿ ಬೆಳಗ್ಗೆ ಸ್ನಾನ ಮಾಡಿಬಿಟ್ರೆ ಕ್ರಮೇಣವಾಗಿ ಹಚ್ತಾ ಬರ್ತಿದ್ದಂಗೆ ನಮಗೆ ಒಟ್ಟು ನಿವಾರಣೆ ಆಗುತ್ತೆ. ಇಲ್ಲ ನಮಗೆ ನೈಟ್ ಇಲ್ಲ ಅಂದರೆ ಸ್ನಾನ ಮಾಡೋಕ್ಕೂ 1 ಗಂಟೆ ಮುಂಚೆನೇ ಎಣ್ಣೆ ಹಚ್ಕೊಂಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡೋದ್ರಿಂದ ಒಟ್ಟು ಬೇಗನೆ ನಿವಾರಣೆ ಆಗುತ್ತೆ. ಅದೇ ರೀತಿ ಯಾರಿಗೆಲ್ಲ ಬಿಳಿ ಕೂದಲಿರುತ್ತಲ್ಲ ಅವರು ಸಹ ಈ ಬೇವಿನೆಣ್ಣೆ ಹಚ್ಚೋದ್ರಿಂದ ಅವ್ರ ಕೂದಲು ಕಪ್ಪಾಗ್ತಾ ಬರುತ್ತೆ. ಆಮೇಲೆ ಅವ್ರಿಗೆ ಕೂದಲೂ ಸಹ ಚೆನ್ನಾಗೇ ಬೆಳೆಯುತ್ತೆ. ನಂತರ ಪಾದ ಉರಿ ಇರುತ್ತಲ್ಲ ಅವರು ಸಹ ಹಚ್ಕೋಬೋದು. ಉಳಿದಿರೋ ಅಂತಹ ನಾವು ಬೇವಿನ ಪುಡಿನ ಇನ್ನೊಂದು ಥರ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಅಂದರೆ, ಈ ಬೇವಿನ ಸೊಪ್ಪಿನ ಪುಡಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕು. ಈ ಪೇಸ್ಟ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತಂದರೆ, ಈಗ ಬೇಸಿಗೆ ಬಂತಲ್ವ, ಬೇಸಿಗೆಗಾಲದಲ್ಲಿ ಸೆಕೆ ಗುಳ್ಳೆ ಆಗ್ತಾ ಇರುತ್ತೆ, ಮತ್ತು ಮೈಯೆಲ್ಲ ತುರ್ಕಿ ಆಗ್ತಾ ಇರುತ್ತಲ್ಲ ಅಂಥವ್ರು, ಸ್ಕಿನ್ ಅಲರ್ಜಿ ಅಂತ ಅಂತೀವಲ್ಲ ಆ ಥರ ಆದವರು ಈ ರೀತಿಯಾಗಿ ಬೇವಿನ ಸೊಪ್ಪಿನಿಂದ ಪೇಸ್ಟ್ ತಯಾರಿ ಮಾಡಿಕೊಂಡು ಸ್ನಾನ ಮಾಡೋಕ್ಕೆ ಮುಂಚೆನೇ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಕ್ರಮೇಣವಾಗಿ ತುರ್ಕಿ ಎಲ್ಲ ಕಮ್ಮಿ ಆಗುತ್ತೆ, ಬೇಗನೆ ನಿವಾರಣೆನೂ ಸಹ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಪೇಸ್ಟ್ ಮಾಡಿಕೊಂಡು ಹಚ್ಕೋಬೋದು.
ಈ ಪೇಸ್ಟನ್ನು ನಾವು ಒಣಗಿರೋ ಬೇವಿನ ಸೊಪ್ಪಿನಿಂದನೇ ಮಾಡಬೇಕು ಅಂತೇನಿಲ್ಲ, ಹಸಿ ಬೇವಿನ ಸೊಪ್ಪಿನಿಂದನೂ ಮಾಡ್ಬೋದು. ಆದರೆ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ಹಸಿ ಬೇವಿನ ಸೊಪ್ಪಿನ ತೊಗೊಬಂದು ರುಬ್ಬಿಬಿಟ್ಟು ನಾವು ಹಾಗೆ ಇಡೋದ್ರಿಂದ ಸ್ಮೆಲ್ ಬರುತ್ತೆ, ಇಲ್ಲಾಂದರೆ ಒಣಗೋಗುತ್ತೆ. ಆದರೆ ಈ ರೀತಿಯಾಗಿ ಬೇವಿನ ಸೊಪ್ಪನ್ನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಡೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ, ನಮಗೆ ಯಾವ ಬೇಕಾದ್ರೂ ನಾವು ಯೂಸ್ ಮಾಡ್ಕೊಳ್ಬೋದು, ಹುಳನೂ ಸಹ ಆಗೋದಿಲ್ಲ. ನೋಡಿ, ನಮಗೆ ತಟ್ಟಂತ ಯಾವಾಗಲಾರು ಮೈಗೆ ಈ ಥರ ತುರಿಕೆ ಸ್ಟಾರ್ಟ್ ಆದಾಗ ಸಡನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು. ನೋಡಿ ಎಷ್ಟು ಫಾಸ್ಟಾಗಿ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಈ ನೋಡಿ, ಒಣಗಿರೋ ಬೇವಿನ ಸೊಪ್ಪಿನಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.